ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಆ್ಯಕ್ಟಿವ್ ಇದ್ದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ ಡಬಲ್ ಆ್ಯಕ್ಟಿವ್ ಆಗಿದ್ದೀನಿ ಅಂತ ವಿಜೇಂದ್ರ ಅವರು ಹೇಳಿದ್ದು ಪತ್ರಕರ್ತರ ಪ್ರಶ್ನೆಗಳಿಗೆ ಆ ಪ್ರಶ್ನೆ ಯಾವಾಗಲೂ ಬರ್ತಾ ಇತ್ತು ಎಲೆಕ್ಷನ್ ಹತ್ತಿರ ಬಂದು ಬಂದಂಗೆ ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಯಡಿಯೂರಪ್ಪನವರ ಮೇಲೆ ಇನ್ನಿಲ್ಲದ ಮಮಕಾರ ತೋರಿಸೋದಕ್ಕೆ ಶುರು ಮಾಡಿದರು ಅಯ್ಯೋ ನೋಡ್ರಿ ಯಡಿಯೂರಪ್ಪನವ್ರಿಗೆ ಅನ್ಯಾಯ ಮಾಡ್ಬಿಟ್ರು ಮುಖ್ಯಮಂತ್ರಿ ಸ್ಥಾನದಿಂದ ಒತ್ತಾಯಪೂರ್ವಕವಾಗಿ ಕೆಳಗಿಳಿಸಿದ್ರು ಯಡಿಯೂರಪ್ಪನವ್ರು ಕಣ್ಣೀರು ಹಾಕೊಂಡು ಕೆಳಗಿಳಿದ್ರು ಅದಾದ ನಂತರ ಸೈಡ್ ಲೈನ್ ಮಾಡಿದ್ರು ಅವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಇತ್ಯಾದಿ ಇತ್ಯಾದಿ ಅಂದರೆ ಪ್ರೀತಿ ಉಕ್ಕಿ ಹರಿತಾಯಿದೆ ನಮಗೆ ಯಡಿಯೂರಪ್ಪನವ್ರ ಮೇಲೆ ಅನ್ನೋ ಥರ ಅದೆಲ್ಲವೂ ಗೋಪುರ ಕಟ್ಟದಂಥ ಕೆಲಸ ಅದರ ಮೇಲೆ ಕಳಸ ಇಡೋ ಕೆಲಸ ನಾ ಕುಮಾರಸ್ವಾಮಿ ಅವರು ಮಾಡಿದ್ರು ಬ್ರಾಹ್ಮಣ ಮುಖ್ಯಮಂತ್ರಿ ಮಾಡುವಂಥ ಚರ್ಚೆ ದೆಹಲಿಯ ಆರ್ ಎಸ್ ಎಸ್ ಕಚೇರಿಯಲ್ಲಿ ನಡೆದಿದೆ ಪ್ರಹ್ಲಾದ್ ಜೋಶಿ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಎಂಟು ಜನರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ ಪೇಶ್ವೆ ಸಂತತಿಯನ್ನು ರಾಜ್ಯದ ಚುಕ್ಕಾಣಿ ಹಿಡಿಸೋದಕ್ಕೆ ತಯಾರಿಗಳು ನಡೀತಾ ಇದೆ ಲಿಂಗಾಯತ ಸಮುದಾಯ ಎಚ್ಚರಿಕೆಯಿಂದ ಇರಬೇಕು ಈ ಸಲ ಬಿಜೆಪಿ ವೋಟ್ ಹಾಕೋದಿಲ್ಲ ಅಂದ್ಬಿಟ್ರು ಕುಮಾರಸ್ವಾಮಿ ಅವರು ಸಿ ಲಿಂಗಾಯತ ವೋಟ್ ಬ್ಯಾಂಕ್ ಗಲಿಬಿಲಿಗೊಂಡಿರೋದು ವಿಚಲಿತಗೊಂಡಿರೋದು ಸತ್ಯ ಲಿಂಗಾಯತ ಬಲದ ಮೇಲೆ ಬಿಜೆಪಿ ಮ್ಯಾಕ್ಸಿಮಮ್ ಸ್ಥಾನಗಳನ್ನು ಗಳಿಸ್ತಾ ಇದೆ ಅದರ ಬಗ್ಗೆ ನೋ ಯಡಿಯೂರಪ್ಪನವರು ಅನ್ಡೌಟೆಡ್ಲಿ ಅ ಮಾಸ್ ಲೀಡರ್ ಒಬ್ಬ ಲಿಂಗಾಯತ ಮುಖಂಡರು ಲಿಂಗ್ ಲಿಂಗಾಯತರ ಪ್ರಶ್ನಾತೀತ ನಾಯಕರು ಅನ್ನಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರೆ ಅಂದಾಗ ಲಿಂಗಾಯತ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ ಆದರೆ ಇನ್ನೊಬ್ಬ ಲಿಂಗಾಯತರೇ ಮುಖ್ಯಮಂತ್ರಿ ಮಾಡಿದಾರಲ್ಲ ಬಸವರಾಜ ಬೊಮ್ಮಾಯಿ ಅವರನ್ನು ಅವಾಗ ಲಿಂಗಾಯತ ವೋಟ್ ಬ್ಯಾಂಕ್ ಮತ್ತೆ ಯೋಚನೆ ಮಾಡುತ್ತಾರೆ ನಮ್ಮವರೇ ಇದ್ದಾರಲ್ಲ ಸಿ ಎಮ್ ಹಂಗೆ ಯೋಚನೆ ಮಾಡಿ ಅವರು ಇನ್ನೊಂದು ಪಿಗೆ ವೋಟ್ ಹಾಕದೇ ಇರಲಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು ಬ್ರಾಹ್ಮಣರ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಕುಮಾರಸ್ವಾಮಿ ಅವರು ಹಂಗೆ ಹೇಳಿದ ಮಾತ್ರಕ್ಕೆ ಲಿಂಗಾಯತರು ಎನ್ ಬಿ ಜೆ ಪಿಯಿಂದ ದೂರ ಹೋಗ್ಬಿಡ್ತಾರೆ ಅಥವಾ ಜೆ ಡಿ ಎಸ್ಗೆ ಹೋಗ್ಬಿಡ್ತಾರೆ ಅಂತಲ್ಲ ಅಕಸ್ಮಾತ್ ಲಿಂಗಾಯತ ಓಟ್ ಬ್ಯಾಂಕ್ ಒಳಗಾಗಿದೆ ಅಂದರೆ ಎಷ್ಟರ ಮಟ್ಟಿಗೆ ಗಲಿಬಿಲಿಗೊಳಗಾಗಿದೆ ಅನ್ನೋದು ರಿಸ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಬಿ ಜೆ ಪಿಯ ಜೊತೆಗಿದ್ದಾರಾ ಇಲ್ವಾ ಎಲೆಕ್ಷನ್ ರಿಸಲ್ಟ್ ಬರಬೇಕು ಬಟ್ ಬಿ ಜೆ ಪಿ ಇಸ್ ನಾಟ್ ಇನ್ ಅ ಪೊಸಿಷನ್ ಟು ಟೇಕ್ ರಿಸ್ಕ್ಸ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಮಾಡ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ಶಿಪ್ ಸಿಕ್ಕಿದ್ದು ಇದು ಇದು ಮೊಟ್ಟ ಮೊದಲ ನಿದರ್ಶನ ಇದು ಬಿ ಜೆ ಪಿಯಲ್ಲಿ ಸಾಧ್ಯನೇ ಇರಲಿಲ್ಲ ಅದು ಕಾಂಗ್ರೆಸ್ನವರು ಅದಕ್ಕೊಂದು ವ್ಯಾಖ್ಯಾನ ಮಾಡ್ತಾರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಮೂಲೆ ಗುಂಪು ಮಾಡಿ ಕೂಡಿಸಿದ್ರಿ ನೀವು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವಕ್ಕೆ ಸೇರಿದ ಜನ ನೋಡಿ ನಿಮ್ಮ ಎದೆ ನಡಗಿಬಿಡ್ತು ಹಿಂಗಾದ್ರಿಂದ ಆಗೋದಿಲ್ಲ ನಾವು ಯಡಿಯೂರಪ್ಪನವ್ರನ್ನ ಕೈಬಿಟ್ಟು ಮಹಾಪರಾಧ ಮಾಡಿದ್ವಿ ಅಂತ ಪಾರ್ಲಿಮೆಂಟ್ರಿ ಬೋರ್ಡಿಗೆ ತಗೊಂಡ್ರಿ ಅಂತ ಕಾಂಗ್ರೆಸ್ನವರು ವ್ಯಾಖ್ಯಾನ ಮಾಡೋದು ಇರಲಿ ಯಡಿಯೂರಪ್ಪನವರು ತಮ್ಮ ಮಗನ ಭವಿಷ್ಯ ಏನು ಅಂತ ನೀವು ಒಂದು ಕ್ಲಾರಿಟಿನೇ ಕೊಡಲಿಲ್ಲ ಅವರೇ ಹೋಗಿ ಶಿಕಾರಿಪುರದಲ್ಲಿ ಘೋಷಣೆ ಮಾಡಬೇಕಾಗಿ ಬಂತು ನಾನು ನಿಂತ್ಕೊಳ್ಳೋದಿಲ್ಲ ಈ ಸಲ ವಿಜೇಂದ್ರ ನಿಂತ್ಕಾನೆ ಅಂತ ಹಂಗೆ ಮಾಡಿಟ್ಟಿದ್ರಿ ಇದು ಕಾಂಗ್ರೆಸ್ನವರು ಬಿ ಜೆ ಪಿಯವರ ಮೇಲೆ ಜೆ ಡಿ ಎಸ್ನವರು ಬಿ ಜೆ ಪಿಯವರ ಅವರ ಮೇಲೆ ಮಾಡುವ ಆರೋಪ ಅಲ್ಲ ಈ ಮೆಸೇಜ್ ಯಾರಿಗೆ ಹೋಗ್ಬೇಕು ಅಂದರೆ ಓಟ್ ಹಾಕ ಲಿಂಗಾಯತನಿಗೆ ಹೋಗಬೇಕು ಅಂತ ವಿರೋಧ ಪಕ್ಷದೊಳ ಒಂದು ಪ್ಲ್ಯಾನ್ ಇರುತ್ತೆ ಬಿ ಜೆ ಪಿ ಅವರು ಅದಕ್ಕೊಂದು ಕೌಂಟರ್ ಮಾಡ್ತಾರೆ ನಮ್ಮಲ್ಲಿ ವಿ ಆರ್ ದ ಪಾರ್ಟಿ ಆಫ್ ಪ್ರಿನ್ಸಿಪಲ್ಸ್ ಎಪ್ಪತ್ತೈದು ವರ್ಷದ ನಂತರ ಅಧಿಕಾರದಲ್ಲಿರಬಾರ್ದು ಇರಬೇಕು ಅನ್ನೋದು ನಮ್ಮ ಪಾರ್ಟಿಯ ಪ್ರಿನ್ಸಿಪಲ್ ಇದೆ ಅದರ ಪ್ರಕಾರ ಯಡಿಯೂರಪ್ಪನವರು ಸ್ವಯಂ ಪ್ರೇರಣೆಯಿಂದ ಆತ್ಮಸಾಕ್ಷಿಯಿಂದ ಕೆಳಗಿಳಿದಿದ್ದಾರೆ ಹಾಗೆ ಇಳಿದ ಅವರನ್ನು ಅವರ ಜನಪ್ರಿಯತೆಯನ್ನು ನಾವು ಪಕ್ಷಕ್ಕೆ ಬಳಸ್ಕೋತಾ ಇದ್ದೀವಿ ನೋಡಿ ಪಾರ್ಲಿಮೆಂಟ್ರಿ ಬೋರ್ಡಿಗೆ ಮೆಂಬರ್ ಮಾಡಿದ್ದೀವಿ ಅವ್ರಿಗೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ ನಾಲ್ಕು ರಥಯಾತ್ರೆಗಳ ಪೈಕಿ ಒಂದು ರಥಯಾತ್ರೆ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ ಅವರ ಮಗ ವಿಜಯೇಂದ್ರ ಸಂಘಟನೆಯಲ್ಲಿ ದೊಡ್ಡ ಜವಾಬ್ದಾರಿಯಲ್ಲಿದ್ದಾರೆ ಇತ್ಯಾದಿ ಇತ್ಯಾದಿ ಮೆಸೇಜನ್ನು ಬಿಜೆಪಿಯವರು ಲಿಂಗಾಯತ ಓಟ್ ಬ್ಯಾಂಕಿಗೆ ಕೊಡಬೇಕೀಗ ಅದರ ಭಾಗವಾಗಿ ಇದೆಲ್ಲವೂ ನಡೆದಿರೋದು ಅಥವಾ ನಡೀತಾ ಇರೋದು ಯಡಿಯೂರಪ್ಪನವರು ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟು ಚುನಾವಣೆ ಮಾಡೋ ಸ್ಥಿತಿಯಲ್ಲಿ ಬಿಜೆಪಿ ಇಲ್ಲ ಅದಕ್ಕೆ ಯಡಿಯೂರಪ್ಪನವರ ಮಾರ್ಗದರ್ಶನ ಬಸವರಾಜ ಬೊಮ್ಮಾಯಿಯವರ ನೇತೃತ್ವ ಅಂತ ಹೇಳ್ತಾ ಇರೋದು ಮಾರ್ಗದರ್ಶನ ಯಡಿಯೂರಪ್ಪನವರದು ನೇತೃತ್ವ ಬಸವರಾಜ ಬೊಮ್ಮಾಯಿಯವರದು ಮೊನ್ನೆ ಅಮಿತ್ ಶಾ ಮಂಗಳೂರಿಗೆ ಬಂದಾಗ ಕೂಡ ಪುತ್ತೂರಿನಲ್ಲಿ ಕ್ಯಾಂಪ್ಕೋ ಸುವರ್ಣ ಮಹೋತ್ಸವದ ಮಾತಾಡುವಾಗ ನೀವು ಭಾಷಣ ಗಮನಿಸಿ ಅದನ್ನು ಬಸವರಾಜ ಬೊಮ್ಮಾಯಿಯವರ ಕೈ ಬಲಪಡಿಸಿ ಅಂತ ಹೇಳಿದ್ರು ಅದಕ್ಕಿಂತ ಮುಂಚೆ ಬರೀ ಕರ್ನಾಟಕದ ರೈತರಲ್ಲ ಇಡೀ ದೇಶದ ರೈತರು ಯಡಿಯೂರಪ್ಪನವರು ರೈತ ಸಮುದಾಯಕ್ಕೆ ಮಾಡಿದ್ದನ್ನು ನೆನಪಿಸಿಕೊಳ್ತಾರೆ ಕೃತಜ್ಞತೆಯಿಂದ ನೆನಪಿಸಿಕೊಳ್ತಾರೆ ಅಂತ ಹೇಳಿದ್ರು ಅಲ್ಲಿಗೆ ದೇ ವಾಂಟ್ ಟು ಪ್ರೊಜೆಕ್ಟ್ ಇಟ್ ಆಸ್ ಎ ಜೋಡಿ ಜೋಡಿಯನ್ನಾಗಿ ಪ್ರೊಜೆಕ್ಟ್ ಮಾಡೋದು ಒಬ್ರದ್ದು ಮಾರ್ಗದರ್ಶನ ಇದೆ ಇನ್ನೊಬ್ರದ್ದು ನೇತೃತ್ವ ಇದೆ ಅಂತ ಹಾಗೆ ಚುನಾವಣೆಗೆ ಹೋಗಬೇಕು ಅಂತ ಯಡಿಯೂರಪ್ಪನವರನ್ನು ಬಿ ಜೆ ಪಿ ಕಡೆಗಣಿಸಿದೆ ಅನ್ನುವ ಮೆಸೇಜು ಲಿಂಗಾಯತ ಓಟ್ ಬ್ಯಾಂಕಿಗೆ ಹೋದರೆ ಅದು ಕೌಂಟರ್ ಪ್ರೊಡಕ್ಟಿವ್ ಆಗುತ್ತೆ ಅದರ ಕ್ಲಾರಿಟಿ ಇದೆ ಆ ಕಾರಣಕ್ಕೆ ಮೋದಿಯವರು ಬಂದರೂ ಭಾಷಣದಲ್ಲಿ ಯಡಿಯೂರಪ್ಪನವರು ಹೆಸರು ತಗೋತಾರೆ ಅಮಿತ್ ಶಾ ಬಂದರೂ ಹೆಸರು ತಗೋತಾರೆ ಸಂಘಟನೆಯಲ್ಲಿ ಕ್ರೂಷಿಯಲ್ ರೆಸ್ಪಾನ್ಸಿಬಿಲಿಟಿಗಳನ್ನು ಕೊಡಲಾಗುತ್ತೆ ದಿಸ್ ಇಸ್ ವಾಟ್ ವಿ ಆರ್ ಸೇಯಿಂಗ್ ಇದು ಒಂದು ಲಿಂಗಾಯತ ಸಮುದಾಯಕ್ಕೆ ಮೆಸೇಜು ಅದರ ಜೊತೆಗೆ ಕಾಂಗ್ರೆಸ್ಗೂ ಜೆ ಡಿ ಎಸ್ಗೂ ಮೆಸೇಜು ಈ ಮೆಸೇಜ್ ಎಷ್ಟರ ಮಟ್ಟಿಗೆ ವರ್ಕ್ ಆಯಿತು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಎಲೆಕ್ಷನ್ ಗೊತ್ತಾಗುತ್ತೆ ಅಷ್ಟೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್